ಇನ್ನು ನಂಜನಗೂಡು ಉಪಚುನಾವಣೆಗೆ ಕಾಂಗ್ರೆಸ್ ಸಿದ್ಧ ಇದೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಚುನಾವಣೆಗಳು ಯಾರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಅವು ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಅಷ್ಟೆ. ನಂಜನಗೂಡಿಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಸುನಿಲ್ ಬೋಸ್ ಅಭ್ಯರ್ಥಿ ಅಂತ ಮಾಧ್ಯಮದವರು ತೇಲಿಬಿಟ್ಟಿದ್ದಾರಷ್ಟೇ ಅಂತ ಹೇಳಿದರು. ಇಂದಿನ ಸಮಾವೇಶದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಲ್ಲ, ಮೊದಲು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಹೇಳಿದರು. ಶ್ರೀನಿವಾಸ್ ಪ್ರಸಾದ್ ಅವರ ಯಾವುದೇ ಆರೋಪಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಮುಂದೆನೂ ಕೂಡ ಉತ್ತರಿಸೋದಿಲ್ಲ ಅಂತ ಹೇಳಿದರು. ಚುನಾವಣೆಗಳು ಯಾರಿಗೂ ಪ್ರತಿಷ್ಠೆ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಅದು ಸಹಜವಾದಂತಹ ಪ್ರಕ್ರಿಯೆಗಳು ಅಷ್ಟೇ. ಗೊತ್ತಿಲ್ಲ ಗೊತ್ತಿಲ್ಲ, ನೀವೇ ಎಲ್ಲ ತೇಲ್ಬಿಟ್ಟಿರೋರು, ನಾವ್ಯಾರು ಚರ್ಚೆ ಮಾಡಿಲ್ಲ, ನೀವೇ ಅದನ್ನ ಎಲ್ಲ ಹೇಳ್ಬಿಟ್ಟು ನನ್ನೇ ಪ್ರಶ್ನೆ ಕೇಳಿದ್ರೆ ಹೆಂಗೆ? ಗೊತ್ತಿಲ್ಲ, ನಾವಿನ್ನೂ ಕಾರ್ಯಕರ್ತರ ಅಭಿಪ್ರಾಯ ಕೇಳಿಲ್ಲ, ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೇವೆ. ಶ್ರೀನಿವಾಸ ಪ್ರಸಾದ್ ನಮ್ಮ ಪಾರ್ಟಿಲಿ ಇಲ್ವಲ್ಲ, ಈಗ ಅವ್ರು ಇಲ್ಲದೇದವ್ರ ಬಗ್ಗೆ ಯಾಕೆ ಮಾತಾಡ್ತೀರಪ್ಪ? ಶ್ರೀನಿವಾಸ ಪ್ರಸಾದ್ ಉತ್ತರವೇ ಇಲ್ಲ.